महानगर पालिकेयु हुब्बळ्ळी नीरु शुद्धीकरण घटक स्थापनेगे 13 जन फलानुभवीगळ जागवन्न वशपडिसिकोंडु अवरिगे परिहारवागि कुंदगोळ तालूकिन हिरेहरकोणे ग्रामदल्लि आस्तियन्न खरीदिसि नीडलागित्तु। हुब्बळ्ळी धारवाड महानगर पालिके मत्तु डाक्टर बिआर अंबेडकर अभिवृद्धि निगम इवरुगळ अनुदानदल्लि ई फलानुभवीगळिगे आर्थिक देरसि नीडलागित्तु। आस्तिय मूल मालिकर वारसदारु न्यायालयद मोरे होगिद्दु इदरिंद 9 जन फलानुभवीगळ परिस्थिति बीदिपाल ಧಾರವಾಡದ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು। ಭೂಮಿ ಕಳೆದುಕೊಂಡ ಸಂತ್ರಸ್ತರಿಗೆ ಪರಿಹಾರ ಕೊಡಬೇಕು। ನಮ್ಮದು ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ಅದ 19 20 ಗಂಟೆ ಖರೀದಿ ತಗೊಂಡು 1974 ಖರೀದಿ ತಗೊಂಡಿದ್ದ ಪಿತಾರದ ಆಸ್ತಿ ಅಂತ ನಾವು ಬಿಟ್ಟುಕೊಳ್ಳರಕ ನಮಗೆ ಬ್ಯಾರೆಯವಾಗಿ ಪರಿಹಾರ ವ್ಯವಸ್ಥೆ ಮಾಡಬೇಕಂತ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಮಹಾನಗರ ಪಾಲಿಕೆಯವರು ಜಂಟಿ ಅನುದಾನ ಸೇರಿಸಿ ಟೋಟಲ್ 48 ಲಕ್ಷ ರೂಪಾಯಿದಾಗ 18 ಎಕರೆ ಭೂಮಿ ನಮಗೆ ನೀಡಿದ್ರು। 18 ಎಕರೆ ಭೂಮಿ ನೀಡುವಾಗ ಇವರು ಅದಕ್ಕೆ ಮೊದಲ ಸಸಿ ಕೇಸ್ ಹಾಕಿದ್ರು ಸೇಸ್ ಹಾಕಿದ್ರು ಸಹ ಇವರು ನೋಡಲಿಲ್ಲ। ಅದನ್ನ ಖರೀದಿ ತಗೊಂಡ್ರು। ಖರೀದಿ ತಗೊಂಡ ನಂತರ 12 ವರ್ಷದಿಂದ ನಾವು ಕೋರ್ಟ್ಗೆ ಅಲದಾಡಿ ಅಲದಾಡಿ ಕಚೇರಿಗೆ ಕೋರ್ಟ್ಗೆ ಅಲದಾಡಿ ಅಲದಾಡಿ ರಗಡ ಆಗಿ ಕೋರ್ಟ್ಗೆ ಹೋಗಿ ಕೋರ್ಟ್ ಕೇಸ್ ಹಾಕಿದ ಕೋರ್ಟ್ ಹಾಕಿದ ನಂತರ ಒಂದೋಳು ಸಬ್ ರಿಜಿಸ್ಟರ್ ಆಫೀಸ್ನ ನಂದಾಗೈತಿ ನಮ್ಗೆ ಯಾಕೆ ನೀವು ಹಿಂಗೆ ಮಾಡಿದ್ರೆ ಅಂತ ಕೇಳಿದ್ರೆ ಇಲ್ಲರಿ ಇದನ್ನು ಬಿ ಆರ್ ಅಂಬೇಡ್ಕರ್ ನಿಗಮದವರು ಮತ್ತು ಮಹಾನಗರ ಪಾಲಿಕೆಯವರು ಮಾಡ್ಯಾರ ನಮಗೆ ಸಂಬಂಧ ಇಲ್ಲ ಅಂತ ಆಫೀಸ್ದವ್ರು ಹೇಳ್ತಾರೆ। ಅವರು ಸಸಿ ಏನು ಸರ್ಕಾರಕ್ಕೆ ಆಸ್ತಿ ಕೊಟ್ಟಂತ ಏನದಲ್ಲ ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ ನಮ್ಮ ಪಿತಾಡಿ ಆಸ್ತಿ ನಮ್ಮ ಮಾವ ಖರೀದಿ ಕೊಟ್ಟನು ನನಗೆ ಸಂಬಂಧ ಇಲ್ಲ ಅಂತೇಳಿ ಕೋರ್ಟ್ ಆದೇಶ ಮಾಡಿಕೊಂಡು ಕೋರ್ಟ್ ಹೈಕೋರ್ಟಿಂದ ಆದೇಶ ಮಾಡಿಕೊಂಡು ಕೋರ್ಟಿಂದ ಆದೇಶ ಮಾಡಿಕೊಂಡು 12 ಎಕರೆ 2 ಗುಂಟೆ ತನ್ನ ಸ್ವಾಧೀನಪಡಿಸಿಕೊಂಡು ಡಿಗ್ರಿ ಸಹ ಮಾಡಿಕೊಂಡು ನಾವು 12 ವರ್ಷದಿಂದ ಅಲ್ಲಿ ಇದ್ದಂತ ಸಂತ್ರಸ್ತರು ಇದ್ದಂತ ಫಲಾನುಭವಿಗಳನ್ನು ನಮ್ಮ ನೇಮಿಸಿ ಇವತ್ತು ನಾವು ಬೀದಿಪಾಲಾಗೇವಿ। ಆ ಕಚೇರಿ ಕೋರ್ಟ್ ಕಚೇರಿ ಅಲದಾಡಿ ಇಲ್ಲಿ ಬಂದ್ರೆ ಆಶ್ವಾಸನೆ ಕೊಡ್ತಾರೆ ಅಲ್ಲಿ ಹೋದ್ರೆ ಆಶ್ವಾಸನೆ ಕೊಡ್ತಾರೆ ಇದು ಲಾಸ್ಟ್ ಎಂಡ್ ಆಗೈತೆ। ಇವತ್ತು ನಾವು ಏನು ಮಾಡಿದ್ವಿಪ್ಪ ಅಂತಂದ್ರೆ ಇಲ್ಲೇ ಡಿಸಿ ಎಣ್ಣೆ ಬಾಟ್ಲಿ ತಂದೆ ಇದು ನಮಗೆ ಸಾಕಾಗೈತೆ ಇವತ್ತು ಇದು ಸಾಕಾಗೈತೆ ಇವತ್ತು ಇವತ್ತು ನಾವು ಇಲ್ಲಿ ಇಸ ಸೇವನೆ ಮಾಡಿಕೊಂಡು ರೆಡಿ ಮಾಡಬೇಕಂತ ನಮ್ಮ ಜೀವನದಾಗ ನಾವು ಇಲ್ಲಿ ಬಂದೇವಿ ಅದಕ್ಕೆ ಮಾಡಿ ಇದು ಮಾಡಲಿಲ್ಲಪ್ಪ ಅಂದ್ರೆ ಇದಕ್ಕೆ ನೇರವಾಗಿ ಸರ್ಕಾರ ಹೊಣೆ। ನಾವು ಇಲ್ಲಿ ದಲಿತರ ತೀರಿಕೊಂಡು ನಾವು ಮಾಡಿದ್ರೆ ಈ ಪ್ರಾಜೆಕ್ಟ್ ಕಟ್ಟಾರೆ ಅವರು 149 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕಟ್ಟಾರ ದಲಿತರ ಭೂಮಿ ತೋಡ ಪ್ರಾಜೆಕ್ಟ್ ಕಟ್ಟಾರ ಪಿತಾರದ ಆಸ್ತಿ ಅಂದ್ರೆ ಬಿಡಲಿಲ್ಲ ಇವ್ರು ಸರ್ಕಾರಕ್ಕೆ ಮಾಡಿಕೊಟ್ಟಂತ ಪಿತಾರದ ಆಸ್ತಿ ಒಳಗೆ ಸಸಿ ಕೇಸ್ ಹಾಕಿ ಪಿತಾರದ ಆಸ್ತಿ ಹಾಕಿ ಕೊಟ್ಟರು ಹಾಕಿ ಕೊಟ್ರೆ ನಮಗೆ ನ್ಯಾಯ ಇಲ್ವಾ ನಾ ಈ 149 ಪ್ರಾಜೆಕ್ಟ್ ಕಟ್ಟಾರ ನಮ್ಮನ್ನ ಅಲ್ಲಿ ಸಮಾಧಿ ಮಾಡ್ತೇವೆ ನಾವು ಇನ್ನೂ ಕುಲ ಜಾಗ ಐತಿ ಅಲ್ಲಿ ಎಣ್ಣೆ ಸೇವನೆ ಮಾಡಿ ನಾವು ಅಲ್ಲಿ ಪಿತಾರ ಮಾಡಿಕೊಂಡು ನಮ್ಮ ಜೀವನ ನಾವು ಅಲ್ಲೇ ಮಾಡ್ತೇವೆ ಆ ಪ್ರಾಜೆಕ್ಟ್ ನಮ್ಮ ಹೆಣದ ಮೇಲೆ ಇನ್ನೂ ಪ್ರಾಜೆಕ್ಟ್ ಕಟ್ಟಲಿ ಅವರು ಈ ಸರ ನಾವು ಇದನ್ನು 15 ದಿವಸ ಟೈಮ್ ಕೊಡ್ತೇವೆ ನಾವು ಇವನಿಗೆ 15 ದಿವಸ ಟೈಮ್ ಕೊಡ್ತೇವೆ ಇಲ್ಲಾಂದ್ರೆ 9 ಕುಟುಂಬಗಳು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೋತೇವೆ ನಾವು ನಮ್ಮ ಆಸ್ತಿಗಳು ಅಲ್ಲಿ ಏನು ಪ್ರಾಜೆಕ್ಟ್ ಕಟ್ಟಲ್ಲ ಅಲ್ಲಿ ಹೋಗಿ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೇವೆ ಯಾಕಂದ್ರೆ 1 ಎಕರೆ ನಮ್ದು ಇರೋದು 2 ಎಕರೆ ಅಲ್ಲೇ ಪರಿಹಾರವಾಗಿ ವಿಶೇಷ ಪ್ರಕರಣ ದಾಖಲೆ ಮಾಡ್ರಿ ಸರ್ ಇದನ್ನು ಇದನ್ನು ಸಿ ಎಂ ಯಡಿಯೂರಪ್ಪ ಸಾಹೇಬ್ರು ಹೇಳಿಂದ ವಿಶೇಷ ಪ್ರಕರಣ ಅಂತ ದಾಖಲೆ ಮಾಡಿ ಹೋಗಿ ಬರೋಕೆ ದೂರ ಆಗ್ತದೆ ಅಂತ ಹೇಳಿ ಇವರೊಂದು ಆದೇಶ ಇದೆ ಸರ್ ಏನಂತ 5 ಕಿಲೋಮೀಟರ್ ಒಳಗೆ ಕೊಡಿಸ್ಬೇಕಂತ 5 ಕಿಲೋಮೀಟರ್ ಕೊಡಬೇಕಂತ ಆದೇಶ ಆಗಲಿಲ್ಲ ಆಗಲಾರ ಖಾಲಿ ಕೊಡಿಸಿದೆ 28 ಕಿಲೋಮೀಟರ್ ಒಳಗೆ ಕೊಡಿಸಿದ್ರು ಇದು ಹೋಗಿ ಬರೋಕೆ ಇವರಿಗೆ ದೂರ ಆಗ್ತದೆ ಅಂತ ಪರಿಹಾರ ವ್ಯವಸ್ಥೆ ಮಾಡಿ ಅಲ್ಲಿ ಪುನರ್ವಸತಿ ನಿರ್ಮಾಣ ಮಾಡಬೇಕಂತ ಖರೀದಿ ಕಾಗದ ಒಳಗೆ ತೋರಿಸಿದ್ರು ಸರ್ ಡಿ ಸಿ ಅವರು ಅದನ್ನು ತೋರಿಸಿದ್ರೆ ಇವರು ನಮಗೆ ಬರಲ್ಲ ಅಂತ ಹೇಳ್ತಾರೆ ಅವ್ರು ಪ್ರಕಾಶ್ ಅಂತ ಕೇಳ್ತಾರೆ ಅವರು ಪ್ರಕಾಶ್ ಅಂತ ಬರೋದಾರ ಅವ್ರು ಬರಲ್ಲ ಅಂತ ಹೇಳ್ತಾರೆ ಇದು ಬರೋದಿದ್ರೆ ನೀವು ಡಿ ಸಿ ಅವ್ರು ಕೇಳ್ರಿ ಅಂತ ಹೇಳ್ತಾರೆ। ನಮಗೆ ನ್ಯಾಯ ಸಿಗದಿದ್ದರೆ ಈ ಕಚೇರಿ ಎದುರು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದರು। ಈ ವಿಷಯವಾಗಿ ಅಲ್ಲೇ ವ್ಯವಸ್ಥಾಪಕ ನಿರ್ದೇಶಕರಾದ ವೆಂಕಟೇಶ್ ಅವರನ್ನ ಮಾತನಾಡಿಸಿದಾಗ ಈ ಪ್ರಕರಣ ನ್ಯಾಯಾಲಯದಲ್ಲಿದ್ದು ಕಾನೂನಿನ ಚೌಕಟ್ಟಿನಲ್ಲಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು। ಆ ಸರ್ವೇ ನಂಬರ್ನಲ್ಲಿ 2010 ಖರೀದಿ ಮಾಡಿ ಅವ್ರಿಗೆ ಕೊಟ್ಟಿದ್ವಿ ಖರೀದಿ ಮಾಡಿ ಕೊಟ್ಟಿದ್ವಿ ಅವಾಗ 2010 ಅಂಬೇಡ್ಕರ್ ನಿಗಮ ಇತ್ತು ಅವಾಗ ಖರೀದಿ ಮಾಡಿ ಕೊಟ್ಟಿದ್ವಿ ಅದು ಕೇಸ್ ಇನ್ನೂ ನಡೀತಾ ಇದೆ ಇನ್ನು ಫೈನಲ್ ಏನೂ ಆಗಿಲ್ಲ ಈಗ ತಾನೇ ಲಾಯರ್ ಹತ್ರನೇ ಹೋಗಿ ಬಂದಿದ್ವಿ ಕೇಸ್ ನಡೀತಾ ಇದೆ ಹಾಗಾಗಿ ನಮ್ಮದು ಕಾನೂನು ಹೋರಾಟ ಮಾಡಿಬಿಟ್ಟು ನಮ್ಮ ಫಲಾನುಭವಿಗಳಿಗೂ ಮತ್ತು ನಮ್ಮ ನಿಗಮಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಆ ರೀತಿ ನಾವು ಕಾನೂನು ಕ್ರಮ ವಹಿಸ್ತೀವಿ ಲಾಯರ್ ಹತ್ರ ನಾವು ಇದು ಮಾಡಿದ್ವಿ
ಹೆಡ್ ಆಫೀಸ್ಗೂ ಇನ್ಫಾರ್ಮ್ ಮಾಡಿದ್ವಿ. ಹೆಡ್ ಆಫೀಸಲ್ಲೂ ಲಾಯರ್ ಇದ್ದಾರೆ, ಅವರು ಪ್ಲಸ್ ಇಲ್ಲಿ ಲೋಕಲ್ ಲಾಯರ್ ಇದ್ರ ಹತ್ರನೂ ನಾವು ಕನ್ಸಲ್ಟ್ ಮಾಡಿಕೊಂಡು ದಾಖಲಾತಿಗಳನ್ನ ತೊಗೊಂಡ್ಬಿಟ್ಟು ಈಗ ನನಗೆ ಗೊತ್ತಾಯ್ತು ಇನ್ನೂ ಕೇಸ್ ರನ್ನಿಂಗಲ್ಲಿ ಇದೆ ಅಂತ. ಹಾಗಾಗಿ ನಾವು ಮಧ್ಯದಲ್ಲಿ ಇಂಟರ್ವ್ಯೂ ಮಾಡಿಬಿಟ್ಟು ನಮ್ಮ ನಿಗಮಕ್ಕೆ ನ್ಯಾಯ ದೊರಕಬೇಕು, ನಮ್ಮ ಫಲಾನುಭವಿಗಳಿಗೆ ನ್ಯಾಯ ದೊರಕಬೇಕು, ಆ ರೀತಿ ನಾವು ಮಾಡ್ತೀವಿ. ಕ್ರಮ ಏನಿದೆ ನಮ್ಮ ಕಡೆಯಿಂದ ನಾವು ವಹಿಸ್ತೀವಿ. ಯಾರು ಲಾಯರ್ ಅನ್ಸಿರ್ಲಿ, ನಮ್ಮ ತಳವಾರ್ ಲಾಯರ್ ಅಂತ ಹೇಳಿದ್ದಾರೆ. ಹೆಡ್ ಆಫೀಸಲ್ಲಿ ಸುಶೀಲ್ ಅಮರನಾಥ್ ಅಂತ ಇದ್ದಾರೆ, ಲೀಗಲ್ ಅಡ್ವೈಸರು ನಮ್ಮ ನಿಗಮಕ್ಕೆ. ಅದರಲ್ಲಿ ನಿಮ್ಮನ್ನು ಪಾರ್ಟಿ ಮಾಡಿದ್ದಾರೆ ಪ್ರಕರಣದಲ್ಲಿ? ನಮ್ಮನ್ನು ಪಾರ್ಟಿ ಮಾಡಿಲ್ಲ. ನಮ್ಮನ್ನು ಪಾರ್ಟಿ ಮಾಡಿದ್ರೆ ನಮಗೆ ಇನ್ನೂ ಬೇಗ ಗೊತ್ತಾಗ್ತದೆ, ಪಾರ್ಟಿ ಮಾಡಿಲ್ಲ. ಹಾಗಾಗಿ ನಮಗೆ ಈಗ ಕುಂದಗೋಳ ತಹಸೀಲ್ದಾರ್ ಆಫೀಸಿಂದ ನಮಗೆ ಒಂದು ಪತ್ರ ಬಂತು, ಹಂಗಾಗಿ ನಮಗೆ ಗೊತ್ತಾಯಿತು. ಗೊತ್ತಾಗಿ ನಾವು ಇಮಿಡಿಯೇಟ್ ಕಾರ್ಯಪ್ರವೃತ್ತರಾಗ್ಬಿಟ್ಟು ಈಗ ನಮ್ಮ ಕಡೆಯಿಂದ ಲೀಗಲ್ ಇದು ಕ್ರಮ ಏನು ವಹಿಸ್ಬೇಕು ನಾವು ಕಾನೂನು ರೀತಿ ವಹಿಸ್ತೀವಿ. ನಮ್ಮ ನಿಗಮಕ್ಕೆ ಮತ್ತು ನಮ್ಮ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು. ಆ ಟೈಮಲ್ಲಿ ಅದು ಗೊತ್ತಾಗ ಅದು ಪರಿಶೀಲನೆ ಮಾಡ್ತಾ ಇದ್ದಾರೆ ನಮ್ಮ ಲಾಯರ್ಗಳು ಪರಿಶೀಲನೆ. ಅಂದರೆ ಇವ್ರಿಗೆ ನ್ಯಾಯ ಸಿಗೋದು ಮರುಚಿಕ್ಕಿ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾ ಇದ್ದಾರೆ? ಇಲ್ಲ, ಬೇಕಾದ್ರೂ ಆಗ್ಬೋದು, ನ್ಯಾಯ ಸಿಗ್ಬೋದು, ಸಿಗ್ಬೋದು. ಕೋರ್ಟಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ಸಿಗಬೇಕು. ನಾವು ಕೋರ್ಟಲ್ಲಿ ಇರೋದ್ರಿಂದ ನಾವು ಜುಡಿಷಿಯಲ್ ಕೋರ್ಟ್ ಡಿಸೈಡ್ ಮಾಡಬೇಕು. ಸರ್, ಹೆಡ್ ಆಫೀಸ್ ಇದೆ. ಅದೇ ರೀ, ಅಲ್ಲ ನೀವು ಹೆಡ್ ಆಫೀಸಿಗೆ ಗಮನಕ್ಕೆ ತಂದಿರಾ? ಗಮನಕ್ಕೆ ತಂದಿದ್ದೀವಿ, ಗಮನಕ್ಕೆ ತಂದಿದ್ದೀವಿ. ಹೆಡ್ ಆಫೀಸಿಗೆ ಹೋದ ವಾರ ಹೋಗಿ ಬಂದಿದ್ದೀವಿ ಹೆಡ್ ಆಫೀಸ್. ಅಲ್ಲಿ ಲಾಯರ್ಗಳಿಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀವಿ, ಇಲ್ಲೂ ಸಬ್ಮಿಟ್ ಮಾಡಿದ್ದೀವಿ, ಪರಿಶೀಲನೆ ಮಾಡ್ತಾ ಇದ್ದಾರೆ, ಕಾನೂನು ಪ್ರಯೋಗ ಮಾಡ್ತೀವಿ. ಇನ್ನು ಪ್ರತಿಭಟನಾಕಾರರ ಹಾಗೂ ಅಲ್ಲಿಯ ಸಿಬ್ಬಂದಿಗಳ ನಡುವೆ ಮಾತಿನ ವಾಗ್ವಾದ ಕೂಡ ನಡೆಯಿತು. ಯಾವ ದುಡ್ಡು ಬಂದೈತಿ ಅದ್ ಕೆಲಸ ಮಾಡ್ತೀರಿ? ಯಾವ ಈಗ ಮಾಡ್ತೀರಿ? ಖರೀದಿ ಮಾಡ್ತೀರಿ? ಎಷ್ಟು ಕೊಟ್ಟ ದಾಖಲೆ ದಾಖಲೆ ಕೊಟ್ಟ ಖರೀದಿ ಮಾಡ್ತೀರಿ? ಆಸ್ತಿ ಕಳ್ಕೊಂಡು ನಾವು ಕೇಳಕ್ ಬಂದ್ರೆ ಈ ತರ ಮಾತಾಡ್ತೀರಿ? ಸಣ್ಣದಿರಿ, ಸಣ್ಣದಿರಿ ಅಂತ ನಿಮ್ಮ ನಾವು ಸಣ್ಣ ಹೋಗಿ ಸಾಹೇಬ್ರ ಕಿವಿ ಕೇಳಲ್ಲ, ಕಿವಿ ಕೇಳಿಲ್ಲ ಅಂದ್ರೆ ಹುಷಾರಿಲ್ಲ ಅಂದ್ರೆ ಹೆಂಗ್ ಬಂದಿರಿ ನೋಡ್ರಿ ನೌಕರಿಗೆ? ನಾವು ಹಂಗ ಕಳ್ಕೊಂಡಂತ ಹೊಟ್ಟಿ ಕುಂತಿದ್ದೆ ಅಂತ ಬರ್ತೇವೆ. ಆಗ್ತಿಲ್ಲ ಕೇಳ್ರಿ, ನಮ್ ಕೈಲಿ ಆಗಲ್ಲ ಅಂತ ನೇರವಾಗಿ ಹೇಳ್ಬಿಟ್ರಿ ಅವ್ರಿಗೆ. ಒಟ್ಟಿನಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದ 9 ಕುಟುಂಬಗಳು ಬೀದಿ ಪಾಲಾದ ಪರಿಸ್ಥಿತಿ ನಿರ್ಮಾಣವಾಗಿದೆ.